ಕಂಪ್ನಿಯವ್ರು ಬಂದು ಒಂದ್ಸಲ ನಮಗೆ ಹೇಳಿದ್ರು, ನಮ್ಮ ಕಂಪ್ನಿ ಇದನ್ನ ಐಟಮ್ ನೋಡಿ ಹೊಸ ತಳಿ ಚೆನ್ನಾಗಿದೆ ಅಂತ. ನಮಗೆ ಮೊದಲೆಲ್ಲ ಅಷ್ಟು ಇದಿರಲಿಲ್ಲ, ಒಂದ್ಸಲ ಒಂದು 2 ಎಕರೆ ಹಾಕಿ ನೋಡಿದ್ರು. ನಮ್ಮ ಕ್ವಾಲಿಟಿ ಮತ್ತು ಇದೆಲ್ಲ ಇಳುವರಿ ಎಲ್ಲ ಚೆನ್ನಾಗಿ ಬಂತು. ಹಂಗಾಗಿ ಇತ್ತೀಚಿನಲ್ಲಿ ಈಗ ಈ ಸಲ 4 ಎಕರೆ ಮಾಡಿದ್ದೀನಿ. ಮುಂದಕ್ಕೆ ಇನ್ನೂ ಒಂದು ಜಾಸ್ತಿ 5-6 ಎಕರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ರಿಸಿಕಾ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲೇನಿದಿಲ್ಲ. ಇದನ್ನೆಲ್ಲ ಎಲ್ಲಿ ಹೊಡಿತೀರಿ ನೀವೆಲ್ಲ ಇದನ್ನು? ನಾವು ಇದೆಲ್ಲ ಕೋಲಾರ ಮತ್ತು ಎಲ್ಲಿ ನಮಗೆ ಮಾರ್ಕೆಟ್ ಆಫ್ ರೈಟರ್ ತಲೆ ಹೊಡಿತೀವಿ, ಮಾರ್ಕೆಟಿಂಗ್ ನಾವು ರೈಟು ಎಲ್ಲಿರೋ ತಲೆ ಹೊಡಿತೀವಿ. ಇವಾಗ ಕೋಲಾರದಲ್ಲಿ ತುಂಬ ಚೆನ್ನಾಗಿ ಅದು ಪಾಸ್ ಆಗ್ತಾ ಇದೆ. ಈಗ ಇತ್ತೀಚಿನ ರೈಟ್ ಎಷ್ಟು ಏನು ಸಿಕ್ತು ನಿಮಗೆ? ಇತ್ತೀಚೆಗೆ ನಮಗೆ 450-550 ತನಕ ಸಿಕ್ಕಿದೆ. ಮಾರ್ಕೆಟಲ್ಲಿ 100 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ. 100 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ಐಟಮ್ ಕ್ವಾಲಿಟಿ ಮತ್ತೆ ಇದು ಇರೋದ್ರಿಂದ ಹೊರಗಡೆ. ಈಗ ಕೋಲಾರ ಹೆಂಗೆ ಅಂದ್ರೆ ಅದು ಇಂಟರ್ನ್ಯಾಷನಲ್ ಮಾರ್ಕೆಟು, ಹಂಗಾಗಿ ಹೊರಗಡೆ ಖರೀದಿ ಮಾಡೋರು ಜಾಸ್ತಿ ಬರ್ತಾರೆ. ರಿಷಿಕ ತಳಿನ ಎಕ್ಸ್ಪೆಷಲಿ 100 ರೂಪಾಯಿ ಡಿಮ್ಯಾಂಡ್ ಖರೀದಿ ಮಾಡ್ತಾ ಇರ್ತಾರೆ ಹೊರಗಡೆ. ಹಂಗಾಗಿ ನಮಗೆ ರೈಟು ಪರವಾಗಿಲ್ಲ, ಒಟ್ಟಿಗೆ ಕ್ವಾಲಿಟಿ ಇರೋದ್ರಿಂದ ನಮಗೆ ರೈಟು ವರ್ಕೌಟ್ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ರಿಸಿಕ ಆಗ್ಬೋದು, ಯಾವುದೇ ರೈತರು ಯಾವ ಕಾರಣದಿಂದ ರಿಸಿಕದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿ ಬೆಳೆದ್ರೆ ಎಲ್ಲ ತಳಿಗಿಂತಲೂ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ಏನು ನಮಗೆ ಬೆನಿಫಿಟ್ ಆಗುತ್ತೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಓಕೆ, ನಾವು ಬೆಳೆಯ ವಿಧಾನ ನಾವು ತುಂಬ ಚೆನ್ನಾಗಿ ಅನುಸರಿಸಬೇಕು. ಈಗ ರೈತರು ಕೆಲವು ರೈತರು ಏನು ಮಾಡ್ತಾರೆ ಅಂದರೆ, ಸರ್ ಹೆಂಗೋ ಆಗ್ತಾರೆ ಏನೋ ಮಾಡ್ತಾರೆ, ಆಮೇಲೆ ಸರ್ ಚೆನ್ನಾಗಿ ಬರಲಿಲ್ಲ ಸರ್ ನಿಮ್ಮ ತಳಿ ಹಾಗೆ ಹೀಗೆ ಅಂತಾರೆ. ಆಗಲ್ಲ, ಅದು ಆ ತಳಿಗೆ ಯಾವ ಥರ ಪೋಷಕಾಂಶ ಕೊಡ್ಬೇಕು, ಯಾವ ಥರ ಔಷಧಿ ಮೇಂಟೈನ್ ಮಾಡ್ಬೇಕು, ಯಾವ ಥರ ನಾವು ಭೂಮಿನ ರೆಡಿ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡ್ಕೊಂಡು ಪೂರ್ವ ಸಿದ್ಧತೆ ಇಟ್ಕೊಂಡು ನಾವು ಮಾಡ್ಬೇಕು. ಪೂರ್ವ ಸಿದ್ಧತೆ ಇಲ್ದಲೇ ಮಾಡಿಬಿಟ್ಟು ಸರ್ ಇವಾಗ ಅವ್ರು ಕಮ್ಮಿಯವ್ರು ಏನು ಮಾಡೋಕ್ಕಲ್ಲ. ನಾವು ರೈತರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಹಂಗಾಗಿ ಮಾಡಿದರೆ ಎಲ್ಲ ತಳಿಗಿಂತ 100% ರಿಸಿಕ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಈ ರಿಷಿಕ ಮಳೆಗಾಲಕ್ಕೆ ಚಳಿಗಾಲಕ್ಕೇನೆ ಇದು ಚೆನ್ನಾಗಿರೋದು. ಚೆನ್ನಾಗಿದೆ. ಈಗ ಬೇಸಿಗೆ ಕಾಲಕ್ಕೆ ಯಾವ ತಳಿ ಹೋಗ್ಬೇಕು ಅಂತ ಇದ್ರೆ? ಬೇಸಿಗೆ ಕಾಲಕ್ಕೆ ಸರ್ ನಾನು ವಾತ್ಸಲ ಹೊಸದಾಗಿ ಬಿಟ್ಟಿದ್ರು ಅಂಬರೀಷ್ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ನೋಡಿದೀನಿ. ಮೊದಲೆಲ್ಲ 10-50 ಆಗ್ತಾ ಇದ್ದು, ಅದು ಮಳೆಗೆ ಸ್ವಲ್ಪ ಅದು ಡ್ಯಾಮೇಜ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಈಗ ಅಂಬರೀಷ ಹೊಸಲ್ ಹಾಕಿ ನೋಡಿದೀವಿ, ಅದಿನ್ನು ಒಂದೇ ಸಲ ನೋಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ಈ ಸಲ ಅಂಬರೀಷ ಹಾಕೋಣ ಅಂತ ಇದೀವಿ. ಅಂಬರೀಷದಲ್ಲಿ ಕಾಯಿ ಗಟ್ಟಿ ಹೆಂಗಿತ್ತು? ಶೈನಿಂಗ್ ಗಟ್ಟಿ ಶೈನಿಂಗ್ ಎಲ್ಲ ಇದೆ ಅಂದ್ರೆ ಸರ್ ಹೇಳ್ಬೇಕಂದ್ರೆ, ಈಗ ನಾವು ಸುಮ್ಮನೆ ಇಲ್ಲಿ ವಿಡಿಯೋದಲ್ಲಿ ಮಾತಾಡೋದು ಇನ್ನೊಂದು ಮಾತಾಡೋದಲ್ಲ, ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಭೂಮಿನ ಮೇಂಟೈನ್ ಮಾಡ್ಬೇಕು. ಹೌದು. ಹಂಗಾಗಿ ಈಗ ಅದರಲ್ಲಿ ಕಂಪ್ನಿಯವ್ರದೇನಿದಿರಲ್ಲ ಪಾಪ, ಅವರು ಈಗ ಚೆನ್ನಾಗಿದೆ ಅಂತ ನಾವು ಚೆನ್ನಾಗಿ ಬೆಳೆದವ್ರು ಕೆಲವು ರೈತರು ತಪ್ಪು ಅಭಿಪ್ರಾಯ ಹೇಳ್ಬೋದು ಇಲ್ಲ ಅಂತೇನಲ್ಲ. ಅಂದ್ರೆ ನಾವು ಕೂಡ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ರಿಷಿಕಾಗೆ ಚೆನ್ನಾಗಿ ಬಂದಿದೆ, ಅಂಬರೀಷ್ ಅವ್ರು ಚೆನ್ನಾಗಿ ಬಂದಿದೆ ಒಟ್ಟಿಗೆ ಒಂದ್ಸಲ. ಇನ್ನು ನೆಕ್ಸ್ಟ್ ಅದನ್ನ ಒಂದು 8 ಎಕರೆಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಬರೀಷ ಒಂದನ್ನೇ ನೋಡೋಣ. ನೆಕ್ಸ್ಟ್ ನೀವು ಬರ್ತಿರಲ್ಲ ಅವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಇದು ನಾನು ಹೇಳ್ತೀನಿ. ಸರಿ ಸರಿ, ಆಯ್ತು. ಓಕೆ, ಧನ್ಯವಾದಗಳು. ಆಯ್ತು ಆಯ್ತು. ಥ್ಯಾಂಕ್ ಯು ಸರ್.